ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂದು ಲೋಟ ನೀರು ತಗೋ ಬರವಾ. ಎತ್ತಿಡು ಬರು. ಈಗ ನಾನು ಹೋಗ್ಬಿಟ್ರೆ ನಾನು ಬಂದಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ದೊಡ್ಡವನು ಬೆಂಕಿಯಿಂದ ನಿನ್ನ ಉಳಿಸ್ಬಿಟ್ಟ ಶಿವು, ನಾನು ಏನ್ ಹೇಳಪ್ಪ? ಏನತ್ತೆ, ನಾನಿರದೇ ನಿಮ್ಮನೆ ಸೇವೆ ಮಾಡೋದಕ್ಕಲ್ವೇ ಅಲ್ವೇ ಪಾರ್ವತಿ, ನಿನಗೋಸ್ಕರ ದೀಪೋತ್ಸವ ಮಾಡಿಸಿದ್ದು, ನೀನ್ ಯಾಕೆ ಒಳಗಡೆ ಹೋದೆ? ಮಾವ, ಮೊದಲೇ ಗಾಬರಿಲವಳೆ, ಅವಳ ಮೇಲೆ ಗದರಿದ್ರೆ ಏನ್ ಹೇಳ್ತಾಳೆ? ಎಲ್ಲ ಇವನ ಪ್ರತಿ ವರ್ಷ ದೇವ್ರು ಬಂದಾಗ ಮಾತ್ರ ನನಗೆ ಎದುರು ನಿಂತು ಮಾತಾಡ್ತಿದ್ದವನು, ಇವತ್ತು ಮೊದಲನೇ ಸಲ ನನಗೆ ಎದುರು ಕೊಡ್ತಿದ್ದಾನೆ. ಹಲೋ ಸೋಮ, ಎಲ್ಲ ಒಳಗೆ ಹೋಗಿದ್ದಿನ ನಾನೇ, ನನ್ನ ಕಣ್ಣಾರೆ ನೋಡಿಲ್ಲ, ಹುಡ್ತಾನೆ ಮೈಗೆ ಮಚ್ಚ ಅಂಟಿಸ್ಕೊಂಡು ಊಟ ಅನ್ನಿಸ್ತದೆ. ಇದು ಯಾಕೋ ಸರಿ ಬರ್ತಾ ಇಲ್ಲ, ದೀಪೋತ್ಸವ ದಿವಸನೇ ಬೆಂಕಿ ಹತ್ಕೊಂಡು ಉರ್ದೈತೆ. ಮದ್ವೆ ಹೆಣ್ಣು ಬೆಂಕಿಯಿಂದ ಹೊರಗ್ ಬಂದವಳೆ ಅಂತಂದ್ರೆ ಇದು ಅಪಶಕ್ನ ಅಂತಂದಂಗಾಯ್ತು. ಅಲ್ಲ, ಅಜ್ಜಿ ಅಪಶಕ್ನ ಅನ್ಕೊಂಡು ಮದ್ವೆನ ಮುಂದಕ್ಕೆ ಹಾಕಿದ್ರೆ ಏನ್ ಮಾಡೋದು? ಸಮ, ನನ್ನ ಮಗನ್ನ ಗುಂಪಲ್ಲಿ ಹೊಡಿಬಾರ್ದಕ್ಕಲ್ಲ, ಬೇರೆ ತರನೇ ಬ್ಯಾಟ್ ಆಡ್ಬೇಕು. ಸರಿ, ಇಲ್ಲಿ ಇನ್ನೇನ್ ಮಾಡಿರಿ, ಮನೆ ಕರ್ಕೊಂಡು ನಡೀರಿ. ಬಾಬಾ, ಏನಾಗೋಯ್ತು ಕ್ಷಮಿಸ್ಬಿಡು. ಇರ್ಲಿ ಬಿಡ್ಲ, ನಮ್ ಕೈಲಿ ಏನೈತೆ? ನಾವೊಂದ್ ಅಂದ್ಕಂಡ್ರೆ ಮೇಲಿರ ಭಗವಂತ ಇನ್ನೊಂದ್ ಅಂದ್ಕತಾನೆ. ನಡೀರಿ, ನಾವು ಬರ್ತೀವಿ. ಸರಿ, ಆಗ್ಲಿ ಬಿಗ್ರಿ. ಕರ್ಕೋ
ಹೋಗೋಣ. ನೀವ್ ಯಾಕ್ರವ ಆಳ್ತಿದ್ದೀರಾ? ನಂಗೇನು ಆಗಿಲ್ಲ, ನಂಗೇನು ಆಗಿಲ್ಲವ. ಹೌದಣ್ಣ ಕುಸೆ, ನಂಗೇನು ಆಗಿಲ್ಲವ. ದೀಪೋತ್ಸವ ಅಂತ ಕರೆಸಿ ಹೆಂಗ್ ಮಾಡಿದ್ರು ನೋಡು. ಯಾರನ್ನ ಬೇಕು ಅಂತ ಮಾಡ್ತಾರ ಕುಸೆ? ಶಿವು ಅಣ್ಣ, ಬೆಂಕಿ ಬಿದ್ರೆ ಫೈರ್ ಇಂಜಿನೇ ಬರ್ತದೆ, ನಿನ್ಗೆ ಯಾಕಪ್ಪ ಬೇಕಿತ್ತಿದ್ದಲ್ಲ? ಜನ ಸೇವೆ ಮಾಡ್ಬೇಕಿತ್ತು ಮಾದಪ್ಪಣ್ಣ, ಅದಕ್ಕೆ ಹೋಗಿದಾರ. ಮಾದಪ್ಪಣ್ಣ ನೀ ಸುಮ್ಕಿರೋಣ, ನೀನ್ ಇರೋದಕ್ಕೆ ಇವರೆಲ್ಲ ಯೋಚ್ಕೊಂಡ್ ಮಾತಾಡ್ತವ್ರೆ. ಇನ್ನೆಲ್ಲ ಮಾಡೋದು ನಿಂಗೇನ ಹೆಚ್ಚು ಕಮ್ಮಿ ಆಗಿದ್ರೆ? ಪ್ರೀತಿ ಇದ್ದ ಕಡೆ ಇದೆಲ್ಲ ನಡೆಯುತ್ತೆ ಶಿವು. ಹೊರಗ್ನವ್ರಿಗೆ ಹೇಳಕ್ಕಾಯ್ತದ? ತಂಗಿರಿಗೆ ಕೇಳೋ ಹಕ್ಕೈತೆ. ಮಾದಪ್ಪಣ್ಣ ಈಟೊಂದು ಸಣ್ಣ ವಿಷಯನ ಯಾಕಣ್ಣ ಈಟೊಂದು ದೊಡ್ಡ ಮಾಡಿರ? ಇವೆಲ್ಲ ಬೇಕಿತ್ತಣ್ಣ ನಿನ್ಗೆ, ನಮ್ ನೆನ್ಪಾಗ್ಲೇ ಇಲ್ಲ ಅಲ್ವಾ? ಈಗ ನಾನು ಏನಕ್ಕೋಸ್ಕರ ಓದೆ ಅಂತ ಹೇಳು? ಸರ್ಕಸ ನಡೀತಾ ಇತ್ತು, ಬೆಂಕಿಯಿಂದ ಆಚೆಗೆ ಬಂದ್ರೆ ಜನರೆಲ್ಲ ಸೇರ್ಕೊಂಡು ಚಪ್ಪಾಳೆ ತಟಕ್ಕೆ. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಶಿವು, ಬೇರೆ ಯಾರಿಲ್ಲ ಅಂದ್ರೂ ಈ ಮನೆ ನಡೆಯುತ್ತೆ, ಆದ್ರೆ ನೀನ್ ಇಲ್ಲ ಅಂದ್ರೆ ನಡೆಯಲ್ಲ. ಇವರೆಲ್ಲ ನಿನ್ ಮೇಲೆ ಪ್ರಾಣನೇ ಮಾಡಿಕೊಂಡವ್ರೆ, ಈ ತರ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡು ಶಿವು. ಅಣ್ಣ ಈಗ ಏನಾಗೈತೆ ಅಂತ ನೀವೆಲ್ಲ ಹಿಂಗ್ ಹೇಳ್ತಿದ್ದೀರಾ? ಯಾರು ನನ್ನ ಜೀವ ಉಳಿಸೋಳೆ, ನಾನು ಅವಳ ಜೀವ ಉಳಿಸಿದ್ದೀನಿ. ಇದನ್ನೇ ತೆಪ್ಪು ಅಂದ್ರೆ ಯಾವ್ದಿನ ದೇವ್ರ ಕೈ ಮುಗಿಯದೆ ತೆಪ್ಪು. ಹಂಗೂ ಇಲ್ಲ ಹಿಂಗೂ ಇಲ್ಲ ಅಲ್ಲ ಕಣವ, ಅವತ್ತು ಯಾರು ನನ್ನ ಜೀವ ಉಳಿಸ್ಲಿಲ್ಲ ಅಂದ್ರೆ ನಿಮ್ಮಣ್ಣ ಇವತ್ತು ನಿಮ್ಮ ಮುಂದೆ ಇರ್ತಿದ್ನ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.